ನಮಸ್ಕಾರ ನನ್ನೆಲ್ಲ ಸ್ಪರ್ಧಾ ಕಟ್ಟಾಳುಗಳಿಗೆ ಹಾಗೆ ಆತ್ಮೀಯವಾದಂತ ಸ್ವಾಗತ ನನ್ನ YouTube ಚಾನೆಲ್ ಗೆ ಇವತ್ತು ನಾವು ನೋಡ್ತಾ ಇದೀವಿ 3 ಅಕ್ಟೋಬರ್ 2021 ರಂದು ನಡೆದಂತ PSI ಪರೀಕ್ಷೆಯ ವಿವರಣಾತ್ಮಕವಾದಂತ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇ ಪ್ರಶ್ನೆ टोकियो पैराओलंपिक्स 2020 गागी भारत देय गीत रचिसिदवर यार अंत केळिदरे अदक्के सरियाद उत्तर संजीव सिंग मुंदिन प्रश्ने राष्ट्रीय शिक्षण नीति 2020 अन्नु जारिगे तंद भारत मोदल राज्य यावुदु अंतंद्रे अदु नम्म कर्नाटक इन्नु एरडने राज्य यावुदु अंतंद्रे मध्य प्रदेश मुंदिन प्रश्ने उपग्रह टेलीफोन भारत मोदल राष्ट्रीय उद्यानवन यू सरिया उत्तर काजीरंगा सो इत काजीरंगा इू काजीरंगा आसाम कंबरतूरूरा नाक स्थापने आगे इू यूनेस्को विश्व पारंपरिक तू हूद फेमस इले कोब खड्ग मृग कहते ಒಂದು ಕೋಂಬಿನ ಕಡ್ಗಮೃಗಗಳು ಕಂಡುಬರುತ್ತವೆ ಹಾಗೆ ಇನ್ನು ಬಂಡಿಪುರ ಅಂತಂದ್ರೆ ಇದು ಚಾಮರಾಜನಗರ ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತದೆ ಇದು ಹುಲಿ ಅಭಯಾರಣ್ಯ ಹಾಗೆ ಸೈಲೆಂಟ್ ವ್ಯಾಲಿ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ನೀಲಗಿರಿಯ ಪರ್ವತ ಶ್ರೇಣಿಗಳಲ್ಲಿ ಅಂದ್ರೆ ಬಂಡಿಪುರ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಇದು ಬಂಡಿಪುರ ಒಂದು ಹುಲಿ ಅಭಯಾರಣ್ಯ 1974ರಲ್ಲಿ ಸ್ಥಾಪನೆ ಆಗ್ತದೆ ಇದು ಸೈಲೆಂಟ್ ವ್ಯಾಲಿ 1984ರಲ್ಲಿ ಸ್ಥಾಪನೆ ಆಗ್ತದೆ ಮುಂದೆ ಪೆಂಚ್ ನ್ಯಾಷನಲ್ ಪಾರ್ಕ್ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಸೂನ್ ಚಿರಯ್ಯ ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿದರೆ ಇಲ್ಲಿ ಸೂನ್ ಚಿರಯ್ಯವನ್ನು ನಗರ ಸ್ವಸಹಾಯ ಗುಂಪು ಉತ್ಪನ್ನಗಳ ಮಾರುಕಟ್ಟೆಗಾಗಿ ಆರಂಭಿಸಲಾಗಿದೆ ಅಂತ ಹೇಳಿದರೆ ಸೋ ಹಾಗಾಗಿ ಇದೇ ಉತ್ತರ ಸರಿಯಾಗಿದೆ ಇನ್ನು ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆರಂಭಿಸಿದೆ ಅನ್ನೋದು ತಪ್ಪು ಸೋ ಸರಿಯಾದ ಉತ್ತರ ಒಂದು ಮಾತ್ರ ಮುಂದಿನ ಪ್ರಶ್ನೆ भारत अत्युन्नत गिडमूलिके उद्यानवन उद्घाटिसलागिदे अंत केळिदरे अदक्के सरियाद उत्तर उत्तराखंड मुंदिन प्रश्ने मंद्र पुस्तकवन्नु बरेदवरु यारु अंत केळिदरे मंद्र पुस्तकवन्नु बरेदवरु एस एल भैरप्प मुंदिन प्रश्ने भारतदल्ली एनजीओगळु स्वीकरिसिद विदेशी अनुदानवन्नु यारिंद नियंत्रिसलागुत्तदे अंत केळिदरे अदक्के सरियाद उत्तर सी विदेशी कोडिगे नियंत्रण कायदे मुंदिन प्रश्ने ಯಾವ ನೆರೆಯ ರಾಷ್ಟ್ರ ಭಾರತದ ಬಿ ಯುಪಿಐ ಪಾವತಿ ವ್ಯವಸ್ಥೆಯನ್ನು ಮೊದಲು ಅಳವಡಿಸಿಕೊಂಡಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್ ಮುಂದಿನ ಪ್ರಶ್ನೆ ಜೋಗಜಲಪಾತ ಎಲ್ಲಿದೆ ಅಂತ ಕೇಳಿದರೆ ಯಾವ ನದಿಗೆ ಅಂದ್ರೆ ಯಾವ ನದಿಗೆ ಜೋಗಜಲಪಾತ ಇದೆ ಅಂತ ಕೇಳಿದರೆ ಈ ನಾಲ್ಕು ಉತ್ತರದಲ್ಲಿ ಸರಿಯಾದ ಉತ್ತರ ಶರಾವತಿ ಹಾಗೆ ನೀವು ಇನ್ನೂ ಕೂಡ ಇಲ್ಲೊಂದು ಅರ್ಥ ಮಾಡಬೇಕು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಘಟಪ್ರಭಾ ನದಿಗೆ ಯಾವ ಒಂದು ಜಲಪಾತ ನಿರ್ಮಾಣ ಆಗ್ತದಂದ್ರೆ ಅದು ಗೋಕಾಕ್ ಜಲಪಾತ ನಿರ್ಮಾಣ ಆಗ್ತದ ಘಟಪ್ರಭಾ ನದಿಗೆ ಭೀಮಾ ನದಿಗೆ ಇಲ್ಲ ಹಾಗೆ ಕಾವೇರಿ ನದಿಗೆ ಯಾವ ಒಂದು ಜಲಪಾತ ನಿರ್ಮಾಣ ಆಗ್ತದಂದ್ರೆ ಶಿವನ ಸಮುದ್ರ ಜಲಪಾತ ಅಂದ್ರೆ ಗಗನ ಚುಕ್ಕಿ ಬರ ಚುಕ್ಕಿ ಮುಂದಿನ ಪ್ರಶ್ನೆ ಆರ್ಬಿಐ ವಸತಿ ಹಣಕಾಸು ಕಂಪನಿಗಳಿಗೆ ಆರ್ಬಿಐಎ ವ್ಯವಸ್ಥೆಯನ್ನು ವಿಸ್ತರಿಸಿದೆ ಹಾಗಾದ್ರೆ ಆರ್ಬಿಐಎ ಎಂದರೇನು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್ ಅಪಾಯ ಆಧಾರಿತ ಆಂತರಿಕ ಲೆಕ್ಕ ಪರಿಶೋಧನೆ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವೈಟ್ ವಿಟ್ರಿಯಲ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸತು ಸಲ್ಫೇಟ್ ಹಾಗಾದ್ರೆ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ವೈಟ್ ವಿಟ್ರಿಯಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಹಾಗಾದ್ರೆ ಇನ್ನೂ ವಿಧದ ಕಲರ್ ವಿಟ್ರಿಯಲ್ ಕೂಡ ಇರ್ತವೆ ಅಂತಂದ್ರೆ ಇನ್ನು ಹಲವು ಬಣ್ಣಗಳು ವೈಟ್ ಅನ್ನೋದು ಒಂದು ಬಿಳಿ ಬಣ್ಣ ಹಾಗೆ ಇನ್ನುಳಿದ ಬಣ್ಣಗಳಿಗೂ ವಿಟ್ರಿಯಲ್ ಇದೆ ಅಂತ ಅರ್ಥ ಹಾಗಾದ್ರೆ ಬ್ಲೂ ವಿಟ್ರಿಯಲ್ ಅಂತ ಯಾವುದು ಕರೀತಾರಪ್ಪ ಅಂತಂದ್ರೆ ಕ್ಯೂಪ್ರಿಕ್ ಸಲ್ಫೈಟ್ ಗೆ ಬ್ಲೂ ವಿಟ್ರಿಯಲ್ ಅಂತ ಕರೀತಾರೆ ಹಾಗೆ ಮುಂದೆ ಗ್ರೀನ್ ವಿಟ್ರಿಯಲ್ ಹಸಿರು ವಿಟ್ರಿಯಲ್ ಯಾವುದು ಕರೀತಾರ ಅಂತಂದ್ರೆ ಕಾಪೆರಾಸ್ ಅಂತ ಕರೀತಾರೆ ಮುಂದೆ ವೈಟ್ ವಿಟ್ರಿಯಲ್ ಅಂತ ನಮಗೆ ಗೊತ್ತಿದೆ ಸತು ಸಲ್ಫೇಟ್ ಅಂದ್ರೆ ಜಿಂಕ್ ಸಲ್ಫೇಟ್ ಮುಂದೆ ರೆಡ್ ಅಥವಾ ಪಿಂಕ್ ವಿಟ್ರಿಯಲ್ ಅಂತಂದ್ರೆ ಯಾವುದು ಅಂತಂದ್ರೆ ಕೋಬಾಲ್ಟ್ ಸಲ್ಫೇಟ್ ಮುಂದೆ ಇನ್ನೊಂದು ಬರ್ತದೆ ಯೂರಿನ್ ವಿಟ್ರಿಯಲ್ ಅಂತ ಬರ್ತದೆ ಯೂರಿನ್ ವಿಟ್ರಿಯಲ್ ಅಂತಂದ್ರೆ ಸ್ಥಳೀಯ ಯೂರೇನಿಯಂ ಸಲ್ಫೇಟ್
ಸ್ಥಳೀಯವಾಗಿ ದೊರಕುವಂತ ಒಂದು ಯುರೇನಿಯಂ ಸಲ್ಫೈಟ್ ಏನಂತಾರ ಅಂತಂದ್ರೆ ಯುರನ್ ವಿಟ್ರಿಯಾಲ್ ಅಂತ ಕರೀತಾರೆ. ಮುಂದೆ ಆಯಿಲ್ ಆಫ್ ವಿಟ್ರಿಯಾಲ್ ಅಂತ ಬರ್ತದೆ ಒಂದು. ಆಯಿಲ್ ಆಫ್ ವಿಟ್ರಿಯಾಲ್ ಅಂತಂದ್ರೆ ವಿಟ್ರಿಯಾಲ್ ಎಣ್ಣೆ. ಸೊ ವಿಟ್ರಿಯಾಲ್ ಎಣ್ಣೆ ಅಂತಂದ್ರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಕೇಂದ್ರೀಕೃತ ಸಲ್ಫ್ಯೂರಿಕ್ ಆಮ್ಲ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿಗೆ ಜವಾಬ್ದಾರಿ ಎಂದು ಹೇಳಲಾಗುತ್ತದೆ? ಸೊ ಇದಕ್ಕೆ ಪರಮಾಣು ವಿದಳನ, ನ್ಯೂಕ್ಲಿಯರ್ ಫಿಷನ್. ಇಲ್ಲಿ ಎರಡು ಅಥವಾ ಮೂರು ಏನು ಇದಿರ್ತಾವಲ್ಲ ಅವು ಪರಮಾಣುಗಳು ಇಲ್ಲಿ ವಿದಳನ ಆಗ್ತವೆ, ಇಲ್ಲಿ ಸಮ್ಮಿಳನ ಆಗ್ತವೆ, ಪರಮಾಣು ಸಮ್ಮಿಳನ. ವಿದಳನದಲ್ಲಿ ಅತಿ ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತದೆ. ದಯವಿಟ್ಟು ಉತ್ತರಗಳು ನಾನು ವರ್ಷನ್ ಡಿ ಪತ್ರಿಕೆಯಲ್ಲಿ ಬಿಡಿಸ್ತಾ ಇದ್ದೀನಿ, ನಿಮ್ಮ ವರ್ಷನ್ಗೆ ತಕ್ಕಂತೆ ನೀವು ಆಯ್ಕೆಗಳನ್ನು ಸರಿಯಾಗಿ ಚೆಕ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ, ಕಲ್ಲಡನ ರಾಜತರಂಗಿಣಿ ಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಅದಕ್ಕೆ ಸರಿಯಾದ ಉತ್ತರ ಸಂಸ್ಕೃತ. ಮುಂದಿನ ಪ್ರಶ್ನೆ, ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸುತ್ತಾನೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಬಬ್ರು ಶಾಸನ. ಹಾಗೇನು ಮಸ್ಕಿ ಶಾಸನ ಎಲ್ಲಿ ಸಿಕ್ಕೊಂಡು ಬಂತು ಅಂತಂದ್ರೆ ಇದು ರಾಯಚೂರಿನ ಮಸ್ಕಿಯಲ್ಲಿ ಸಿಗ್ತತಿ. ಇದರಲ್ಲಿ ಅಶೋಕನ ಬಗ್ಗೆ ಏನೆಂದು ಬರೆದಿದೆ ಅಂತಂದ್ರೆ ಅದು ಇದರಲ್ಲಿ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಅಂಥೇಳಿ ಇದರಲ್ಲಿ ಉಲ್ಲೇಖಗೊಂಡಿದೆ. ಹಾಗೆಯೇ ಅಶೋಕನನ್ನು ಶಾಸನಗಳ ಪಿತಾಮಹ ಅಂತ ಕರೀತಾರ. ಮುಂದಿನ ಪ್ರಶ್ನೆ 15ನೇದು, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಇಲ್ಲಿ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಆಪ್ಷನ್ ಬಿ, ಅರಾವಳಿ ಪರ್ವತ ಶ್ರೇಣಿ. ಇಲ್ಲಿ ಕಂಡುಬಿಡ್ತು ರಾಜಸ್ಥಾನ, ಎರಡು ಮೂರು ರಾಜ್ಯಗಳಲ್ಲಿ ಹರಡಿದದು ಅರಾವಳಿ ಪರ್ವತ ಶ್ರೇಣಿ. ಮುಂದಿನ ಪ್ರಶ್ನೆ, ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ SAI ಅಭಯಾರಣ್ಯ ಎಲ್ಲಿದೆ ಅಂತ ಕೇಳಿದರೆ ಅದು ಕೊಡಗು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿಸುತ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, SEBI, ಭಾರತ ಸರ್ಕಾರ ಅಂತ ಕೇಳಿದ್ದಾರೆ. ಹಾಗೆ ಆಪ್ಷನ್ ಡಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಮತ್ತು ಸಿ ಎರಡು ಸರಿಯಾಗಿವೆ. ಸೊ ಹಾಗಾದರೆ ಇಲ್ಲಿ SEBI ಅಂತ ಕೊಟ್ಟಿದ್ದಾರೆ, SEBIಯ ಕಾರ್ಯ ಏನು? ಹಂಗಾದ್ರೆ ರಿಸರ್ವ್ ಬ್ಯಾಂಕಿಂದು ಮತ್ತೆ ಭಾರತ ಸರ್ಕಾರದ ಏನ್ ಮಾಡ್ತಾವ ಹಣದುಬ್ಬರದ ಗುರಿಯನ್ನು ಹೊಂದಿಸ್ತಾರ. ಹಾಗಾದ್ರೆ SEBIಯ ಮುಖ್ಯ ಕಾರ್ಯ ಏನಪ್ಪ ಅಂತಂದ್ರ ಭಾರತೀಯ ಬಂಡವಾಳ ಮಾರುಕಟ್ಟೆಗಳನ್ನು ನಿಯಂತ್ರಿಸುವುದು ಮುಖ್ಯ ಕಾರ್ಯವಾಗಿದೆ. ಇದರ ಮುಖ್ಯ ಕಾರ್ಯ ಏನಂತಂದ್ರ ಭಾರತೀಯ ಬಂಡವಾಳ ಮಾರುಕಟ್ಟೆಗಳನ್ನು ನಿಯಂತ್ರಣ ಮಾಡುತ್ತದೆ. ಅದರ ಜೊತೆಗೆ ಇದು ಮಾರುಕಟ್ಟೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ನಿಯಂತ್ರಿಸುತ್ತದೆ. ಹಾಗೆ ನಿಯಮ ನಿಬಂಧನೆಗಳನ್ನು ಜಾರಿಗೊಳಿಸುವ ಮೂಲಕ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ರಕ್ಷಿಸುತ್ತದೆ. ಇದು SEBIಯ ಕಾರ್ಯಗಳು. ಹಾಗಾದರೆ 2020ರಲ್ಲಿ ಮತ್ತು 2021ರಲ್ಲಿ ಹಣದುಬ್ಬರ ಎಷ್ಟಿತ್ತಪ್ಪ ಅಂದರೆ ಇನ್ಫ್ಲೇಷನ್ ಎಷ್ಟಿತ್ತು ಅಂತಂದ್ರೆ 2020ರಲ್ಲಿ 6.2% ಇತ್ತು ಹಣದುಬ್ಬರ. ಹಾಗೆ 2021ರಲ್ಲಿ ಎಷ್ಟಿತ್ತು ಅಂತಂದ್ರೆ 4.89% ಇತ್ತು ಹಣದುಬ್ಬರ. ಹಾಗಾದರೆ 2022ಕ್ಕೆ ಎಷ್ಟಾಗ್ಬೋದು ಅಂತ ಅಂದಾಜು ಮಾಡಲಾಗಿದೆ ಅಂತಂದ್ರೆ 4.07%. ಮುಂದಿನ ಪ್ರಶ್ನೆ, ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದರೆ ಅದು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿದೆ. ಮುಂದಿನ ಪ್ರಶ್ನೆ, ಗ್ರೂಪ್ ವೇರ್ ಒಂದು ಸಾಫ್ಟ್ವೇರ್. ಮುಂದಿನ ಪ್ರಶ್ನೆ, ತೊಗಲು ಬೊಂಬೆ ಆಟ ಏನು? ಇದು ತೊಗಲು ಬೊಂಬೆ ಆಟ, ಇದು ಬೊಂಬೆ ಆಟ. ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಕೆಳಗಿನ ರಿಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ಚಿಯೋರಾರಿ ಅಂದರೆ ಪ್ರಮಾಣ ಪತ್ರ. ಒಟ್ಟು 4 ರಿಟ್ಗಳನ್ನು ಹೊರಡಿಸ್ಬೋದು ಇದು ಆರ್ಟಿಕಲ್ 32ರ ಪ್ರಕಾರ. ಹಾಗಾಗಿ ಆರ್ಟಿಕಲ್ 32ನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಂತ ಹೇಳಿದರು. ಪರಿಹಾರಗಳನ್ನು ನೀಡ್ತವೆ ಇವು, ಸಂವಿಧಾನಿಕವಾದಂಥ ಪರಿಹಾರಗಳನ್ನು ನಾವು ಪಡ್ಕೋಬಹುದು ಅದು ಆರ್ಟಿಕಲ್ 32ರ ಪ್ರಕಾರ. ಸೊ ಹೀಗಾಗಿ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂದ್ರೆ ಸಂವಿಧಾನದ ಆತ್ಮ ಅಂತ ಹೇಳಿದರು. ಹಾಗಾದರೆ ಇಲ್ಲಿ ಮ್ಯಾಂಡಮಸ್ ಆಜ್ಞಾ ಅಂದರೆ ಆಜ್ಞಾಪತ್ರ ಏನು ಹೇಳ್ತದಪ್ಪ ಅಂತಂದ್ರೆ ಕೆಳ ನ್ಯಾಯಾಲಯಕ್ಕೆ ಆಜ್ಞೆಯಾಗಿ ಅಥವಾ ಸಾರ್ವಜನಿಕ ಅಥವಾ ಶಾಸನಬದ್ಧ ಕರ್ತವ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಗೆ ಆದೇಶಿಸುವ ನ್ಯಾಯಾಂಗದ ರಿಟ್ ಅದು ಮ್ಯಾಂಡಮಸ್. ಮುಂದೆ ಕೋವ್ಯಾರೆಂಟು ಏನು ಹೇಳ್ತದೆ ಅಂತಂದ್ರೆ ಒಂದು ಕಚೇರಿ ಅಥವಾ ಫ್ರಾಂಚೈಸಿಯನ್ನು ಯಾವ ವಾರೆಂಟ್ ಮೂಲಕ ಹಿಡಿದಿಟ್ಟುಕೊಳ್ಳಬೇಕು, ಹಕ್ಕು ಸಾಧಿಸಬೇಕು ಎಂಬುದನ್ನು ತೋರಿಸುತ್ತದೆ. ಮುಂದೆ ಹೆಬಿಯಸ್ ಕಾರ್ಪಸ್,
ಹೆಬಿಯಸ್ ಕಾರ್ಪಸ್ ಅಂತಂದ್ರ ಬಂಧನಕ್ಕೊಳಗಾದಂಥ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಅಥವಾ ನ್ಯಾಯಾಲಯಕ್ಕೆ ಕರೆತರಲು ತಿಳಿಸುವಂಥದ್ದೊಂದು ರಿಟ್ ಅದು. 24 ಗಂಟೆ ಒಳಗೆ ಏನು ಮಾಡಬೇಕಲ್ಲ, ಆ ಬಂಧನಕ್ಕೊಳಗಾದಂಥ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅಂತ ತಿಳಿಸ್ತದೆ ಹೆಬಿಯಸ್ ಕಾರ್ಪಸ್. ಮುಂದಿನ ಪ್ರಶ್ನೆ, ಆಫ್ರಿಕಾದ ಪರ್ಯಾಯ ದ್ವೀಪ ಹಾರ್ನ್ ಈ ಪ್ರದೇಶವನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಫ್ರಿಕಾದ ಪ್ರದೇಶದ ಹಾರ್ನ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ನೀವು ಹಾರ್ನ್ ಆಫ್ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಾರ್ನ್ ಆಫ್ ಆಫ್ರಿಕಾ ರೀಜನ್ ಆಫ್ ಈಸ್ಟರ್ನ್ ಆಫ್ರಿಕಾ, ಇಟ್ ಈಸ್ ದ ಈಸ್ಟರ್ನ್ ಮೋಸ್ಟ್ ಎಕ್ಸ್ಟೆನ್ಷನ್ ಆಫ್ ಆಫ್ರಿಕನ್ ಲ್ಯಾಂಡ್ ಅಂಡ್ ಫಾರ್ ದ ಪರ್ಪಸಸ್ ಆಫ್ ದಿಸ್ ಆರ್ಟಿಕಲ್ ಈಸ್ ಡಿಫೈನ್ಡ್ ಆಸ್ ದಿ ರೀಸನ್ ದಟ್ ಈಸ್ ಹೋಮ್ ಟು ದ ಕಂಟ್ರೀಸ್. ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಕಂಟ್ರಿ ಬರ್ತಾವ ಅಂತ ಹೇಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 4 ಕಂಟ್ರಿ ಬರ್ತಾವ ಒಟ್ಟು, ಜಿಬೌಟಿ, ಎರಿಟ್ರಿಯಾ, ಇಥಿಯೋಪಿಯಾ ಆ್ಯಂಡ್ ಸೋಮಾಲಿಯಾ. ಸೊ ನಮಗೂ ಕೊಟ್ಟಂಥ ಆಯ್ಕೆಗಳಲ್ಲಿ ಯಾವ್ಯಾವ ಅಂತಂದ್ರೆ ಜಿಬೌಟಿ, ಎರಿಟ್ರಿಯಾ ಮತ್ತು ಸೋಮಾಲಿಯಾ ಅನ್ನೋ ಆಯ್ಕೆಗಳಿದೆ. ಇನ್ನೊಂದು ಕೀನ್ಯಾ ಇದೆ. ಸೊ ಇಲ್ಲಿ ಕೀನ್ಯಾ ಇಲ್ಲ, ಈ ಹಾರ್ನ್ ಆಫ್ ಆಫ್ರಿಕಾ ಅನ್ನೋ ರೀಸನ್ದಲ್ಲಿ ಕೀನ್ಯಾ ಬರೋದಿಲ್ಲ. ಇವು 4 ಕಂಟ್ರಿ ಬರ್ತಾವ. ಇಲ್ಲಿ ಬೇಕಾದ್ರೆ ಮ್ಯಾಪ್ ಕೂಡ ನೋಡ್ಬೋದು ನೀವು. ಇಲ್ಲಿ ನೋಡ್ರಿ ಎರಿಟ್ರಿಯಾ, ಜಿಬೌಟಿ, ಸೋಮಾಲಿಯಾ. ಸೊ ಈ ಭಾಗದಲ್ಲಿ ಕಂಡು ಬರ್ತವೆ. ಮುಂದಿನ ಇಲ್ಲಿ ಸರಿಯಾದ ಆಯ್ಕೆ 1, 2, 4, ಜಿಬೌಟಿ, ಸೋಮಾಲಿಯಾ, ಎರಿಟ್ರಿಯಾ, ಕೀನ್ಯಾ ಬರುವುದಿಲ್ಲ. ಮುಂದಿನ ಪ್ರಶ್ನೆ, ಇದೇನಿದು BOLD ಯೋಜನೆ ಬಗ್ಗೆ, ಬೋಲ್ಡ್ ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಂತ ಎರಡೂ ಒಂದು ಆಯ್ಕೆಗಳೇನಿದಾರೋ ಎರಡೂ ಸರಿಯಾಗಿವೆ. ಹೇಳಿಕೆಗಳು ಎರಡೂ ಸರಿಯಾಗಿವೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಏಷ್ಯಾ ಆರ್ಥಿಕ ಸಂವಾದ ಅಂದರೆ ಏಷ್ಯಾ ಎಕನಾಮಿಕ್ ಡೈಲಾಗ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎರಡು ಹೇಳಿಕೆ ಕೊಟ್ಟಿದ್ದಾರೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಮುಖ ಭೂ ಅರ್ಥಶಾಸ್ತ್ರ ಸಮ್ಮೇಳನವಾಗಿದೆ ಅಂತ ಹೇಳಿದ್ದಾರೆ. ಸೊ ಅದು ಇಲ್ಲಿ ಸಂಬಂಧಪಟ್ಟಿಲ್ಲ. ಏಷ್ಯಾ ಆರ್ಥಿಕ ಸಂವಾದವು ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆಯಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಕ್ರಿಯಾಶೀಲತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಸೊ ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್, ಇಲ್ಲಿ ಆಪ್ಷನ್ ಬಿ ಈಸ್ ರೈಟ್. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಆಗಸ್ಟ್ 7 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸುತ್ತು ಪಥ ಓಟ ಮತ್ತು ಬಯಲು ಕ್ರೀಡೆಯ ಆಟಗಳಲ್ಲಿ ಭಾರತದ ಮೊದಲ ಸ್ವರ್ಣ ಪದಕವು ಯಾವುದರಲ್ಲಿ ದೊರಕಿತ್ತು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಜಾವೆಲಿನ್ ಎಸೆತ ಅಂದರೆ ಜಾವೆಲಿನ್ ಥ್ರೋ. ಹಾಗಾದ್ರೆ ಜಾವೆಲಿನ್ ಥ್ರೋನಲ್ಲಿ ಭಾರತಕ್ಕೆ ಬಂಗಾರದ ಪದಕ ತಂದವರು ಯಾರು ಅಂತಂದ್ರೆ ನೀರಜ್ ಚೋಪ್ರಾ. ನೀರಜ್ ಚೋಪ್ರಾ ಇಸ್ ದ ಫಸ್ಟ್ ಇಂಡಿಯನ್ ಅಥ್ಲೀಟ್ ಟು ವಿನ್ ಆನ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಇನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್. ಇಲ್ಲಿ ಕೊಟ್ಟಿದ್ದಾರೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡಲ್ಲಿ ಭಾರತಕ್ಕೆ ಮೊದಲ ಬಂಗಾರ ಪದಕ ತಂದಂಥ ವ್ಯಕ್ತಿ ಯಾರು ಅಂತಂದ್ರೆ ನೀರಜ್ ಚೋಪ್ರಾ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟುಗಳು ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ಬುಡಕಟ್ಟುಗಳು ಕಂಡುಬರುತ್ತವೆ. ಅವು ಯಾವ ಅಂತಂದ್ರೆ ಸೆಂಟೆನೆಲಿಸ್ ಮತ್ತು ಜರವಾ. ಇವು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುವಂಥ ಎರಡು ಬುಡಕಟ್ಟುಗಳು. ಹಾಗಾದರೆ ಉಲ್ಲಡನ್ ಬುಡಕಟ್ಟು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಇಡುಕ್ಕಿ ಜಿಲ್ಲೆ, ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಈ ಉಲ್ಲಡನ್ ಎಂಬ ಒಂದು ಬುಡಕಟ್ಟು ಜನಾಂಗ ಕಂಡು ಬರ್ತದೆ. ಹಾಗಾದರೆ ಬಕರ್ವಾಲ್ ಇದು ಎಲ್ಲಿ ಕಂಡು ಬರ್ತದಪ್ಪ ಈ ಬುಡಕಟ್ಟು ಅಂತಂದ್ರೆ ಪೀರ್ ಪಾಂಜಾಲ್ ಶ್ರೇಣಿಯಿಂದ ಹಿಡಿದು ಹಿಂದೂ ಕುಶದಿಂದ ದಕ್ಷಿಣ ಏಷ್ಯಾದ ಹಿಮಾಲಯ ಪರ್ವತ ಲಡಾಖ್ನಲ್ಲಿ ವರೆಗೂ ಅಂತೂ ಹರಡಿಕೊಂಡಿದೆ ಇದು ಬಕರ್ವಾಲ್. ಸೊ ಇಲ್ಲಿ ಅಂಡಮಾನ್ ನಿಕೋಬಾರಿಗೆ ಸರಿಯಾದ ಉತ್ತರ 1 ಮತ್ತು 3. ಹಾಗಾದರೆ ಆಪ್ಷನ್ ಎ ಈಸ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಗಾಳಿ ಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, ಗಾಳಿ ಕ್ರಿಯೆ ಅಂದ್ರೆ ಏರ್, ಏಓಲಿಯನ್ ಲೇಕ್. ಇದಕ್ಕೆ ಸರಿಯಾದ ಉತ್ತರ ಏಓಲಿಯನ್ ಲೇಕ್. ಹಾಗಾದ್ರೆ ಫ್ಲೋವಿಯಲ್ ಸರೋವರ ಅಂತಂದ್ರೆ ಏನು? ಫ್ಲೋವಿಯಲ್ ಅಂದ್ರೆ ಫ್ಲೋ ಅಂದ್ರೆ ಹರಿವು. ಫ್ಲೋ ಇಂಗ್ಲಿಷಲ್ಲಿ ಫ್ಲೋ ಅಂತಾರೆ, ಕನ್ನಡದಲ್ಲಿ ಆ ಫ್ಲೋಗೆ ಅರ್ಥ ಏನಂತಂದ್ರೆ ಹರಿವು. ಫ್ಲೋವಿಯಲ್ ಅಂದರೆ ಹರಿಯುವ ನೀರಿನಿಂದ ಉತ್ಪತ್ತಿಯಾಗುವ ಸರೋವರ ಏನಿದೆ ಅಲ್ಲ ಅದು ಫ್ಲೋವಿಯಲ್ ಸರೋವರ. ಹಾಗಾದರೆ ಆಕ್ಸ್ಬೋ ಸರೋವರ ಅಂತಂದ್ರೆ ಏನಪ್ಪ ಅಂತಂದ್ರೆ ಇದು ಆಕ್ಸ್ಬೋ ಅಂತಂದ್ರೆ ಯು ಆಕಾರದ ಸರೋವರಗಳಾಗಿದ್ದು ಇದು ನದಿಯ ವಿಶಾಲವಾದ ಸುತ್ತುವಿಕೆಯನ್ನು ಕತ್ತರಿಸಿದಾಗ ರೂಪುಗೊಳ್ಳುತ್ತದೆ. ಇದು ಮುಕ್ತವಾಗಿ ನಿಂತಿರುವ ನೀರನ್ನು ಸೃಷ್ಟಿಸುತ್ತದೆ. ಮುಂದೆ ಶೋರ್ ಲೈನ್ ಸರೋವರ ಅಂತ ಹೇಳಿದರೆ ಶೋರ್ ಲೈನ್ ಅಂತಂದ್ರೆ ದಂಡಿ. ನೀರು ಮತ್ತು ತೀರವು ಸೇರುವಂತ ಒಂದು ಸಾಲು, ಅದಕ್ಕೆ ಶೋರ್ ಲೈನ್ ಸರೋವರ ಅಂತ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ.
ಭಾರತ ನೈಋತ್ಯ ಮಾನ್ಸೂನ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಹೇಳ್ತೀನಿ ನಾನು, ಇಲ್ಲಿ ಎಲ್ಲವೂ ಸರಿಯಾಗಿ ಇವೆ, ಹೀಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಸೊ ಮುಂದಿನ ಒಂದು ಪ್ರಶ್ನೆ, ಗುಪ್ತ ಚಲಾವಣೆ ನೋಟು ನಾಣ್ಯಗಳ ನಿಷೇಧಕ್ಕೆ ಕೆಳಗಿನ ಯಾವ ಸಮಿತಿ ಶಿಫಾರಸು ಮಾಡಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಸುಭಾಷ್ ಚಂದ್ರ ಗರ್ಗ್ ಸಮಿತಿ. ಹಾಗಾದರೆ ಪಿ ಎಲ್ ಟಂಡನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟದಪ್ಪ, ಪಿ ಎಲ್ ಟಂಡನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟದಂತಂದ್ರೆ ವಾಣಿಜ್ಯ ಬ್ಯಾಂಕುಗಳ ಅನುಸರಣೆಗಾಗಿ ಮತ್ತು ಬ್ಯಾಂಕ್ ಕ್ರೆಡಿಟ್ನ ಮೇಲ್ವಿಚಾರಣೆಗಾಗಿ ಮಾರ್ಗಸೂಚಿಗಳನ್ನು ರೂಪಿಸಲು ಸ್ಥಾಪನೆ ಮಾಡಿದಂಥ ಒಂದು ಸಮಿತಿ ಅದು. ಮುಂದೆ ಕರ್ತಾರ್ ಸಿಂಗ್, ಕರ್ತಾರ್ ಸಿಂಗ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟದಂತಂದ್ರೆ ಬಾಹ್ಯ ಮತ್ತು ಮೇಲ್ವಿಚಾರಣೆಯ ಮಟ್ಟದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳ ಏಕೀಕರಣಕ್ಕಾಗಿ ಒಂದು ಚೌಕಟ್ಟನ್ನು ರೂಪಿಸಲು ರಚನೆಯಾದಂಥ ಒಂದು ಸಮಿತಿ ಕರ್ತಾರ್ ಸಿಂಗ್ ಸಮಿತಿ. ಮುಂದೆ ಜೆ ಜೆ ಇರಾನಿ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದ್ರೆ ಕಂಪನಿಗಳ ಕಾಯ್ದೆ 1956 ಉದ್ದೇಶಿತ ಅಂದ್ರೆ ಕಂಪನಿಗಳ ಕಾಯ್ದೆ ಎಷ್ಟರಲ್ಲಿ ಬಂತು, 1956 ಸೊ 56 ಉದ್ದೇಶಿತ ಪರಿಷ್ಕರಣೆಗಳ ಕುರಿತು ಸರ್ಕಾರಕ್ಕೆ ಸಲಹೆ ನೀಡುವುದಕ್ಕಾಗಿ ರಚನೆಯಾದಂತಹ ಒಂದು ಸಮಿತಿ ಅದು ಜೆ ಜೆ ಇರಾನಿ ಸಮಿತಿ. ಸೊ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ 2021 ಮತ್ತು 2030 ಹೊಸ ಜನಸಂಖ್ಯಾ ನಿಯಂತ್ರಣ ನೀತಿಯನ್ನು ಘೋಷಿಸಿದೆ ಅಂತೇಳಿ? ಸರಿಯಾದ ಉತ್ತರ ಉತ್ತರ ಪ್ರದೇಶ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಡೆಕ್ಕನ್ ಟ್ರಾಪ್ಸ್ ಬಗ್ಗೆಯ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಇಲ್ಲಿ ಕೊಟ್ಟಂತ ಎರಡೂ ಆಯ್ಕೆಗಳು ಸರಿಯಾಗಿವೆ. ಜ್ವಾಲಾಮುಖಿ ಸ್ಫೋಟಗಳ ಪ್ರವಾಹ ಡೆಕ್ಕನ್ ಟ್ರಾಪ್ ರಚನೆಗೆ ಕಾರಣವಾಗಿದೆ. ಡೆಕ್ಕನ್ ಟ್ರಾಪ್ ನಲ್ಲಿ ಕಪ್ಪು ಮಣ್ಣು ಇರುತ್ತದೆ, ಅಂದ್ರೆ ನಾವಿರುವಂತಹ ಒಂದು ಏನು ಜಾಗ ಇದೆಲ್ಲ ಅದು ಡೆಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಸೊ ಡೆಕ್ಕನ್ ಪ್ರಸ್ಥಭೂಮಿ ಯಾವುದರಿಂದ ನಿರ್ಮಾಣವಾಗಿದೆ ಅಂತಂದ್ರೆ ಕಪ್ಪು ಮಣ್ಣಿನಿಂದ ನಿರ್ಮಾಣ ಆಗಿದೆ. ಸೊ ಇಲ್ಲಿ ಎರಡು ಸರಿಯಾದಂತ ಆಯ್ಕೆಗಳು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿದರೆ ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 3 ಹೇಳಿಕೆಗಳು ಸರಿಯಾಗಿವೆ, 1ನೇ ಹೇಳಿಕೆ ಅದು ಸರಿಯಾಗಿಲ್ಲ. ಇದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಒಂದು ಉಪಯೋಜನೆ ಅಂತ ಹೇಳಿದರೆ ಅದು ಸರಿಯಾಗಿಲ್ಲ. ಸೊ ಇನ್ನುಳಿದ 3 ಹೇಳಿಕೆಗಳು ಸರಿಯಾಗಿವೆ, ಹಾಗಾದರೆ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ನಾಸಾದ ವೈಪರ್ ಮಿಷನ್ ಏನನ್ನು ಅನ್ವೇಷಿಸಲು ಅಂತ ಕೇಳಿದರೆ ಅದು ಚಂದ್ರನ ದಕ್ಷಿಣ ಧ್ರುವವನ್ನು ಅನ್ವೇಷಣೆ ಮಾಡಲು ವೈಪರ್ ಮಿಷನ್ ಅನ್ನು ನಾಸಾ ಇದು ಇನ್ವೆಂಟ್ ಮಾಡಿದೆ. ಮುಂದಿನ ಪ್ರಶ್ನೆ, ವಿಜ್ಞಾನಿಗಳು ಬ್ರಿಮ್ ಬರಟಿಯನ್ಸಿಸ್ ಎಂಬ ಹೆಸರಿನ ಮೋಸ್ ಜಾತಿಯ ಒಂದು ಪ್ರಕಾರವನ್ನು ಶೋಧಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಮೋಸ್ ಜಾತಿ ಅಂತಂದ್ರೆ ಅದು ಪ್ಲಾಂಟ್, ಅದೊಂದು ಸಸ್ಯ. ಇತ್ತೀಚೆಗೆ ವಿಜ್ಞಾನಿಗಳದು ಕಂಡು ಹಿಡಿದಾರ, ಹಾಗಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಯಾವುದೋ ಬ್ರಿಮ್ ಬರಟಿಯನ್ಸಿಸ್ ಫಸ್ಟ್ ಟೈಮ್ ಕೇಳಾಕತ್ತೀನಲ್ಲ ಅಂಥೇಳಿ. ಸೊ ಅದು ನೀವು ಸಸ್ಯ ಕೂಡ ನೋಡ್ಕೋಬೋದು ಇಲ್ಲಿ, ಅದು ಯಾವ ಥರ ಇರ್ತದೆ ಆ ಸಸ್ಯ ಅಂಥೇಳಿ. ಬ್ರಿಮ್ ಬರಟಿಯನ್ಸಿಸ್ ಅಂದ್ರೆ ಇಲ್ಲಿ ನೋಡ್ರಿ ನೀವು, ಬ್ರಿಮ್ ಬರಟಿಯನ್ಸಿಸ್ ಅಂದ್ರೆ ಇದು ಬ್ರಿಮ್ ಬರಟಿಯನ್ಸಿಸ್ ಈ ಸಸ್ಯ ಇಲ್ಲೇನು ಕಾಣ್ತಿದೆಯಲ್ಲ, ಇದೊಂದು ಹೊಸದಾಗಿ ಕಂಡು ಹಿಡಿದಿದ್ದಾರೆ. ಇದು ಅಂಟಾರ್ಟಿಕ್ ಪ್ರದೇಶದಲ್ಲಿ ಕಂಡು ಬರ್ತದೆ. ಬ್ರಿಮ್ ಬರಟಿಯನ್ಸಿಸ್ ನ್ಯೂ ಪ್ಲಾಂಟ್ ಸ್ಪೀಸೀಸ್ ಡಿಸ್ಕವರ್ಡ್ ಇನ್ ಅಂಟಾರ್ಟಿಕ್ ನೇಮ್ಡ್ ಆಫ್ಟರ್ ಇಂಡಿಯಾ. ತಿಳಿತ್ರಿ ಇದು ಒಂಥರದ ಸಸ್ಯ, ಇಲ್ಲಿ ನೋಡ್ಬೋದು ನೀವು ಹಸಿರಾಗಿರುವಂಥ ಸಸ್ಯವನ್ನ. ಮುಂದಿನ ಪ್ರಶ್ನೆ, ಇದು ಸರಿಯಾದ ಉತ್ತರ ಅಂಟಾರ್ಟಿಕ. ಡಿ ಇದು 2-DOX ಡಿ ಗ್ಲುಕೋಸ್ ಈ ಪದವು ಯಾವುದರ ಜೊತೆ ಸಂಬಂಧಿಸಿದೆ? ಇದು ಕೋವಿಡ್ ವಿರೋಧಿ ಔಷಧ. ಮುಂದಿನ ಪ್ರಶ್ನೆ 37, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಂತ 3 ಆಯ್ಕೆಗಳು ಸರಿಯಾಗಿವೆ. ಅಗ್ನಿಪಿ ಪರಮಾಣು ಸಾಮರ್ಥ್ಯವುಳ್ಳ ಕ್ಷಿಪಣಿ ಬ್ಯಾಲಿಸ್ಟಿಕ್ ಕ್ಷಿಪಣಿ DRDO ಇದನ್ನು ಪರೀಕ್ಷಿಸಲಾಗಿದೆ. ಇದು 1000-2000 ಕಿಲೋಮೀಟರ್ ನಡುವಿನ ಶ್ರೇಣಿಯ ಸಾಮರ್ಥ್ಯದೊಂದಿಗೆ ಡಬ್ಬಿಯಲ್ಲಿರುವ ಕ್ಷಿಪಣಿಯಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಊರುಗಳಲ್ಲಿ ಯಾರನ್ನು ಇತ್ತೀಚೆಗೆ ಪುಕುವೋಕ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಇವರುಗಳಲ್ಲಿ ಯಾರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅಂತ ಕೇಳಿದರೆ ನಮ್ಮ ಕರ್ನಾಟಕದವರು ಯಾವಂತ ಇವರೆಲ್ಲರೂ ಕನ್ನಡಕ್ಕೆ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಕ್ಕಾಗಿ ಇವರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಮೊದಲನೇದಾಗಿ ಇಲ್ಲಿ ಒಟ್ಟು ಎಷ್ಟು ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಾರಂತಂದ್ರೆ 8 ಜನ. ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ. ಇದು 1961 ಸ್ಥಾಪನೆಯಾಗಿದ್ದು ಒಟ್ಟು 22 ಭಾಷೆಗಳಿಗೆ ಈ ಪ್ರಶಸ್ತಿಯನ್ನು ಕೊಡಮಾಡಲಾಗುತ್ತದೆ. ಸೊ ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಬಂದಿವೆ.
ಸೋ ಅದರಲ್ಲಿ ಇಲ್ಲಿ ನೋಡ್ರಿ ಕೆ ಶಿವರಾಮ್ ಕಾರಂತ ಅಂತ ಕೊಟ್ಟಿದ್ದಾರೆ. ಕೆ ಶಿವರಾಮ್ ಕಾರಂತ ಅವರಿಗೆ ಮುಖಜ್ಜಿಯ ಕನಸುಗಳು ಎಂಬ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ 1977 ರಲ್ಲಿ ಬಂತು. ಮುಂದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರಿಗೆ ಚಿಕ್ಕವೀರ ರಾಜೇಂದ್ರ ಅನ್ನೋ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ 1983 ರಲ್ಲಿ ಬಂತು. ಮುಂದೆ ಯು ಆರ್ ಅನಂತ ಮೂರ್ತಿ ಅವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಬಂತು 1994 ರಲ್ಲಿ. ಇವರ ಕೆಲವೊಂದು ಪ್ರಮುಖ ಕೃತಿಗಳು ಯಾವುವು ಅಂತಂದ್ರೆ ಸಂಸ್ಕಾರ, ಅವಸ್ಥೆ, ಭಾರತೀಪುರ ಹಾಗೆ ಭಾವ, ಇವೇನು ಕೃತಿಗಳದಲ್ಲ ಈ ಕೃತಿಗಳ ಒಂದು ಸೇವೆಗಾಗಿ ಯು ಆರ್ ಅನಂತ ಮೂರ್ತಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ 1994 ರಲ್ಲಿ ಬಂತು. ಮುಂದೆ ಗಿರೀಶ್ ಕಾರ್ನಾಡ್, ಸೊ ಗಿರೀಶ್ ಕಾರ್ನಾಡ್ ಅವರಿಗೂ ಸಹ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ 1998 ಬಂತು. ಹಾಗಾದ್ರೆ ಇವರು ಕೆಲವು ಪ್ರಮುಖ ಕೃತಿಗಳು ಯಾವ್ಯಾವಪ್ಪ ಅಂತಂದ್ರೆ ತುಗಲಕ್, ಹಯವದನ, ಯಯಾತಿ. ಮುಂದೆ ಚಂದ್ರಶೇಖರ್ ಕಂಬಾರ್, ಸೊ ಇವರಿಗೂ ಕೂಡ ಒಂದು ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು 2010 ರಲ್ಲಿ. ಇವರ ಕೆಲವು ಪ್ರಮುಖ ಕೃತಿಗಳು ಅಂತಂದ್ರೆ ಜೋಕುಮಾರ ಸ್ವಾಮಿ, ನಾಯಕತೆ ಹಾಗೂ ಮಹಾಮಾಯಿ. ಹಾಗಾದ್ರೆ ಇನ್ನುಳಿದ ಮೂರು ಜನ ಯಾರಪ್ಪ ಆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ವ್ಯಕ್ತಿಗಳು ಅಂತಂದ್ರೆ, ಮೊದಲನೇದಾಗಿ ಕುವೆಂಪು ಅವರು, ಶ್ರೀ ರಾಮಾಯಣ ದರ್ಶನಂ 1967 ರಲ್ಲಿ ಬಂತು. ಇವರನ್ನು ರಾಷ್ಟ್ರಕವಿ ಅಂತ ಕರೀತಾರೆ. ಮುಂದೆ ವರಕವಿ ದರಾ ಬೇಂದ್ರೆ ಅವರಿಗೂ ಕೂಡ ನಾಕು ತಂತಿ ಎಂಬ ಕೃತಿಗೆ 1973 ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರ್ತೈತಿ. ಮುಂದೆ ವಿಕ್ರು ಗೋಕಾಕ್ ಅವರಿಗೆ 1990 ರಲ್ಲಿ ಭಾರತ ಸಿಂಧು ರಶ್ಮಿ ಎಂಬ ಒಂದು ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಕೇಂದ್ರ ಜಾಗೃತ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ಇದು ಭಾರತದ ರಾಷ್ಟ್ರಪತಿಯವರಿಗೆ. ಮುಂದಿನ ಪ್ರಶ್ನೆ, ಬಾಲ್ಪೂರ್ ಘೋಷಣೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಪ್ಯಾಲೆಸ್ತೈನ್. ಮುಂದಿನ ಪ್ರಶ್ನೆ, ಡಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್ ಈ ಯಾನಗಳು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಶುಕ್ರ ಗ್ರಹ. ತೈಲ ಸೋರಿಕೆಯ ಬಯೋ ರೆಮಿಡಿಯೇಷನ್ಗಾಗಿ, ಜೈವಿಕ ಸುಧಾರಿಸುವಿಕೆಗಾಗಿ ತೈಲ ಜಾಪರ್ ತಂತ್ರಜ್ಞಾನವನ್ನು ಯಾರಿಂದ ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ತೇರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ತೇರಿ. ಹಂಗಾದ್ರೆ ತೇರಿ ಅಂತಂದ್ರೆ ಏನಪ್ಪ ಅಂತಂದ್ರೆ ದ ಎನರ್ಜಿ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್. ದ ಎನರ್ಜಿ, ದ ಟಿ ಅಂದರೆ ದ ಎನರ್ಜಿ ರಿಸೋರ್ಸ್ ಇನ್ಸ್ಟಿಟ್ಯೂಟ್. ಹಾಗಾದರೆ ಇಲ್ಲಿ ಇನ್ನುಳಿದ ಮೂರು ಆಪ್ಷನ್ಗಳ ಬಗ್ಗೆ ಕೂಡ ನೋಡ್ಕೋಬೋದು. ಡಿ ಆರ್ ಡಿ ಒ ಅಂತಂದ್ರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಐ ಸಿ ಇ ಆರ್ ಎ ಅಂತಂದ್ರೆ ಅದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಬಾರ್ಕ್ ಅಂದ್ರೆ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್. ಮುಂದಿನ ಪ್ರಶ್ನೆ, ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲ್ಮೈ ಮೇಲೆ ಕಾಂತೀಯ ಧ್ರುವಗಳ ವಲಸೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ 4 ಧ್ರುವ ಅಲೆದಾಟ, ವಾಂಡರಿಂಗ್. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕಾರಣವಾದುದು ಅಂತ ಕೇಳಿದರೆ ಇದಕ್ಕೆ ಈ ಮೂರು ಕಾರಣಗಳು ಸಂಬಂಧಪಡ್ತಾವ. ಕಡಿಮೆ ಒತ್ತಡ, ಸಮುದ್ರದ ಮೇಲ್ಮೈ ಕಡಿಮೆ ತಾಪ, ನಿಧಾನವಾದ ಮಂದಗಾಳಿ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಡಿ, 1, 2, 3. ಮುಂದಿನ ಪ್ರಶ್ನೆ, UNHCRC ಯುನೈಟೆಡ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಪ್ರಧಾನ ಕಚೇರಿ ಎಲ್ಲಿ ಅದ ಅಂತಂದ್ರೆ ಅದು ಜಿನೇವಾದಲ್ಲಿ ಐತಿ. ಹಾಗಾದ್ರೆ ಮುಂದೆ ಪ್ಯಾರಿಸ್ನಲ್ಲಿ ಏನಂತಂದ್ರೆ ಯುನೆಸ್ಕೋ ಅದ. ಯುನೆಸ್ಕೋ ಅಂದ್ರೆ ಏನು? ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಲಂಡನ್ನಲ್ಲಿ ಏನದ? ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಐತಿ. ಮುಂದೆ ನ್ಯೂಯಾರ್ಕ್ನಲ್ಲಿ ಏನೈತಿ? ನ್ಯೂಯಾರ್ಕ್ನಲ್ಲಿ UNO ಐತಿ, ಹೆಡ್ ಕ್ವಾರ್ಟರ್ ಐತಿ, ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್. ಮುಂದೆ ಯುನಿಸೆಫ್ ಐತಿ ಇಲ್ಲಿ. ಯುನಿಸೆಫ್ ಅಂದ್ರೆ ಏನು? ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್. ಮುಂದಿನ ಪ್ರಶ್ನೆ, ಕ್ವಾಡ್ ಗುಂಪುಗಾರಿಕೆಯ ಭಾಗವಾಗಿ ಈ ಕೆಳಗಿನ ಯಾವ ದೇಶಗಳಿವೆ? ಈ ಕೆಳಗಿನ ಮೊದಲನೇ ನಾಲ್ಕು ದೇಶಗಳು ಕ್ವಾಡ್ನ ದೇಶಗಳಾಗಿವೆ. ಸರಿಯಾದ ಉತ್ತರ 1, 2, 3, 4 ಆಪ್ಷನ್ ಬಿ. ವಿಂಚ್ಕಾಂಬ್ ಎಂದರೆ ಏನು ಅಂತ ಕೇಳಿದರೆ ಇದು ಒಂದು ಉಲ್ಕಾಶಿಲೆ. ಯಾರು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿದ್ದರು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾಬಿನೆಟ್ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದರಲ್ಲಿ ಚಿತ್ರವು ರೆಟಿನಾ ಅಂದರೆ ಅಕ್ಷಿಪಟದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸಮೀಪ ದೃಷ್ಟಿ, ಮಯೋಪಿಯಾ ಅಂತ ಕರೀತಾರೆ ಅದಕ್ಕೆ. ಹಾಗಾದರೆ ಇನ್ನು ಮೂರು ಉತ್ತರಗಳು ಏನು ಹೇಳ್ತಾವೆ ಅದನ್ನು ಕೂಡ ನಾವು ನೋಡ್ಕೊಂಬಿಡೋಣ. ಇಲ್ಲಿ ಹೈಪರ್
ಮೆಟ್ರೋಪಿಯಾ ಅಂತ ಕೇಳಿದರೆ ಹೈಪರ್ ಮೆಟ್ರೋಪಿಯಾ ಅಂತಂದ್ರೆ ಇಲ್ಲಿ ಚಿತ್ರವು ರೆಟಿನಾದ ಹಿಂದೆ ರೂಪುಗೊಳ್ಳುತ್ತದೆ ಇಲ್ಲಿ ರೆಟಿನಾದ ಮುಂಭಾಗದಲ್ಲಿ ಹುಟ್ಟಿಕೊಳ್ತಾ ಇತ್ತು ಸಮೀಪ ದೃಷ್ಟಿಯಲ್ಲಿ ಇಲ್ಲಿ ಗಂಟು ಕಣ್ಣು ಏನಿದೆ ಇದರಲ್ಲಿ ರೆಟಿನಾದ ಹಿಂಭಾಗದಲ್ಲಿ ಹುಟ್ಟಿಕೊಳ್ತದೆ ಮುಂದೆ ದೂರದೃಷ್ಟಿ ಅಂತ ಕೇಳಿದ್ದಾರೆ ದೂರದೃಷ್ಟಿ ಅಂದರೆ ಪ್ರೆಸ್ಬಯೋಪಿಯಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವು ನೋಡ್ತಾ ಇರುವಂತ ಚಿತ್ರ ಏನಿರ್ತಲ್ಲ ಕಣ್ಣಿನ ಹಿಂಭಾಗದಲ್ಲಿ ಮೂಡ್ತದ ಇದು ರೆಟಿನಾ ಐತಿ ಎರಡಕ್ಕೆ ಇದು ಕಣ್ಣಿನ ಹಿಂಭಾಗದಲ್ಲಿ ಮೂಡ್ತದ ಪ್ರೆಸ್ಬಯೋಪಿಯಾ ದೂರದೃಷ್ಟಿ ದೋಷ ಸೊ ಈ ದೂರದೃಷ್ಟಿ ದೋಷವನ್ನು ಹೆಂಗ್ ಹೋಗಿಸ್ಬೋದಪ್ಪ ಅಂತಂದ್ರೆ ಸಿಂಪಲ್ ಕನ್ನಡಕ್ಕೆ ಹಾಕೊಳ್ಳೋದ್ರಿಂದ ಅದನ್ನ ಕಡಿಮೆ ಮಾಡಬಹುದು ಅಷ್ಟೇ ಮುಂದಿನ ಪ್ರಶ್ನೆ ಕೇಶಾನ್ ರೋಗ ಯಾವುದರ ಕೊರತೆಯಿಂದ ಬರುತ್ತದೆ ಅಂತ ಕೇಳಿದರೆ ಕೇಶಾನ್ ರೋಗ ಸೆಲೇನಿಯಂ ಕೊರತೆಯಿಂದ ಬರ್ತದ ಹಾಗಾದ್ರೆ ನಿಯಾಸಿನ್ ಕೊರತೆಯಿಂದ ಯಾವ ರೋಗ ಬರ್ತದಪ್ಪ ಅಂತಂದ್ರೆ ಪೆಲ್ಲಗ್ರಾ ಅನ್ನೋ ಒಂದು ರೋಗ ಬರ್ತದ ಮುಂದೆ ವಿಟಾಮಿನ್ ಸಿ ಇಂದ ಯಾವ ರೋಗ ಬರ್ತದಪ್ಪ ಅಂತಂದ್ರೆ ಸ್ಕರ್ವಿ ಬರ್ತದ ಮ್ಯಾಗ್ನೇಶಿಯಂ ಕೊರತೆಯಿಂದ ಯಾವ ರೋಗ ಬರ್ತದ ಅಂತಂದ್ರೆ ಆಸ್ಟಿಯೋಪೋರೋಸಿಸ್ ಆಗ್ತದ ಮೂಳೆಗಳು ಒಂದು ವೀಕ್ ಆಗ್ತವ ಆಸ್ಟಿಯೋಪೋರೋಸಿಸ್ ಮುಂದಿನ ಪ್ರಶ್ನೆ ಹಿಮಾಲಯದ ಹಿಮನದಿಗಳ ದಪ್ಪವನ್ನು ಅಂದಾಜು ಮಾಡಲು ಯಾವ ದೇಶವು ವಾಯುಗಾಮಿ ರಡಾರ್ ಸಮೀಕ್ಷೆಗಳನ್ನು ನಡೆಸುತ್ತದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನಮ್ಮ ಭಾರತ ಮುಂದಿನ ಪ್ರಶ್ನೆ ಒಂದು ಮೇಣದ ಬತ್ತಿಯು ಶೂನ್ಯ ಗುರುತಾಕರ್ಷಣೆಯ ಸ್ಥಿತಿಯಲ್ಲಿ ಉರಿದರೆ ಸರಿಯಾದ ಉತ್ತರ ಮೇಣದ ಬತ್ತಿಯ ಜ್ವಾಲೆ ಗೋಳಾಕಾರವಾಗಿದೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನು ಆಯ್ಕೆ ಮಾಡುತ್ತದೆ ಅಂತ ಕೇಳಿದರೆ ಅದು ಒಟ್ಟು 15 ಜನರನ್ನ ಮುಂದೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಮೂರೂ ಹೇಳಿಕೆಗಳು ಸರಿಯಾಗಿವೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಯಾರು ಎಲೆಕ್ಟ್ರಾನ್ ಅಂದರೆ ವಿದ್ಯುತ್ ಮೂಲ ಕಣಗಳನ್ನು ಶೋಧನೆ ಮಾಡಿದರು ಅಂತ ಕೇಳಿದ್ದಾರೆ ಇಲ್ಲಿ ನೀವು ಒಂದು ಸಿಂಪಲ್ ಕಾನ್ಸೆಪ್ಟ್ ನೆನಪಿಟ್ಕೋಬೇಕು ಇದನ್ನು ಹೆಂಗೆ ನೆನಪಿಟ್ಕೋಬೇಕು ಅಂತಂದ್ರೆ ಆರ್ ಟಿ ಸಿ ಅಂತ ಹೇಳಿಕೆ ಒಂದು ಫಾರ್ಮುಲಾ ನೀವು ನೆನಪಿಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ನೆನಪುಳಿತದ ಆರ್ ಟಿ ಆರ್ ಅಂತಂದ್ರೆ ಇದು ಕಂಡುಹಿಡಿದಂಥ ವಿಜ್ಞಾನಿಗಳು ಸೊ ಇಲ್ಲಿ ಪೆನ್ ಆರ್ ಟಿ ಸಿ ಪೆನ್ ಆರ್ ಟಿ ಸಿ ಪೆನ್ ಅಂದರೆ ಆರ್ ಟಿ ಆರ್ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಎರ್ನೆಸ್ಟ್ ರುದರ್ಫೋರ್ಡ್ ಇವರು ಪ್ರೋಟಾನ್ ಅನ್ನು ಕಂಡುಹಿಡಿತಾರ ಟಿ ಅಂತಂದ್ರೆ ಇಲ್ಲಿ ಜೆ ಜೆ ಥಾಮ್ಸನ್ ಅವರು ಬರ್ತಾರೆ ಎಲೆಕ್ಟ್ರಾನ್ ಕಂಡುಹಿಡಿತಾರ ಮುಂದೆ ಸಿ ಅಂತಂದ್ರೆ ಜೇಮ್ಸ್ ಚಾಂಡ್ವಿಕ್ ಅವರು ನ್ಯೂಟ್ರಾನ್ ಅನ್ನು ಕಂಡುಹಿಡಿತಾರೆ ಸೊ ಇಲ್ಲಿ ಅವರು ಏನು ಕೇಳಿದ್ದಾರೆ ಅಂತಂದ್ರೆ ಎಲೆಕ್ಟ್ರಾನ್ ಅನ್ನು ಕೇಳಿದ್ದಾರೆ ಸೊ ಎಲೆಕ್ಟ್ರಾನ್ ಕಂಡುಹಿಡಿದವರು ಯಾರು ಅಂತಂದ್ರೆ ಜೆ ಜೆ ಥಾಮ್ಸನ್ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಕಂಬಳ ಹೆಸರಿನ ವಾರ್ಷಿಕ ಎಮ್ಮೆ ಓಟ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ನಮ್ಮ ಕರ್ನಾಟಕದಲ್ಲಿ ಮುಂದಿನ ಪ್ರಶ್ನೆ ಸೋವಾರ್ ಇಬ್ಬಾದ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದರೆ ಅದು ಲೇಹೆ ಮುಂದಿನ ಪ್ರಶ್ನೆ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಅಂತ ಕೇಳಿದರೆ ಅವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಮುಂದೆ ಹಾಗೆ ಭಾರತದ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಮುಂದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಯಾವ ಸಂದರ್ಭದಲ್ಲಿ ಮಾಡಲಾಗುತ್ತದೆ ತುರ್ತು ಪರಿಸ್ಥಿತಿ ಯುದ್ಧದ ಸಂದರ್ಭದಲ್ಲಿ ಸಶಸ್ತ್ರ ದಂಗೆಯ ಸಂದರ್ಭದಲ್ಲಿ ಬಾಹ್ಯ ಆಕ್ರಮಣ ಸಂದರ್ಭದಲ್ಲಿ ಇವುಗಳಲ್ಲಿ ಎಲ್ಲವೂ ಸಹ ಸರಿಯಾದ ಉತ್ತರ ಇವು ಮೂರರಲ್ಲಿಯೂ ಸಹ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಸೊ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿ ನಾವು ಇನ್ನೂ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ತುರ್ತು ಪರಿಸ್ಥಿತಿ ಅಂತ ಬಂದಾಗ ಒಟ್ಟು ಮೂರು ತುರ್ತು ಪರಿಸ್ಥಿತಿಗಳನ್ನು ಹೇರಬಹುದು ಆ ಮೂರು ತುರ್ತು ಪರಿಸ್ಥಿತಿಗಳನ್ನು ಸಂವಿಧಾನಾತ್ಮಕವಾಗಿ ಹೇರಬಹುದು 352ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 356ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆ ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ 360ನೇ ಒಂದು ಆರ್ಟಿಕಲ್ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು ಮುಂದಿನ ಪ್ರಶ್ನೆ ಮೊಲಕೊಲುಕುಲು ನವರ ಮತ್ತು ದುಬ್ರಾಜ್ ಇವುಗಳು ಏನು ಅಂತ ಕೇಳಿದರೆ ಭಾರತದ ಬಗೆ ಬಗೆಯ ಅಕ್ಕಿ ಅಂತ ಆನ್ಸರ್ ಮುಂದಿನ ಪ್ರಶ್ನೆ ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿ ಅಧ್ಯಕ್ಷರು ಯಾರು ಅಂತಂದ್ರೆ ಪ್ರಧಾನಮಂತ್ರಿಗಳು ಭಾರತದ ಅಧಿಕೃತ ಭಾಷೆಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಇವೆರಡೂ ಕೂಡ ಸರಿಯಾಗಿವೆ ಮುಂದಿನ ಪ್ರಶ್ನೆ ಪಟ್ಟದಕಲ್ಲು ದೇವಾಲಯ ಸಂಕೀರ್ಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ ಇದು ಯುನೆಸ್ಕೋನ ಒಂದು ವಿಶ್ವ ಪಾರಂಪರಿಕ ತಾಣವಾಗಿದೆ ಮತ್ತು ಮಲಪ್ರಭಾ ನದಿಯ ತೀರದಲ್ಲಿ ಇದು ಸರಿಯಾಗಿದೆ
ಇದು ಆ ಪಾಂಡ್ಯ ರಾಜವಂಶದ ಆಳ್ವಿಕೆ ಸಮಯದಲ್ಲಿ ನಿರ್ಮಿಸಲಾಗಿತ್ತು ಅಂತ ಹೇಳಿದರೆ ಇದು ತಪ್ಪಾಗಿದೆ. ಇದು ಚಾಳುಕ್ಯರ ಬಾದಾಮಿ ಚಾಳುಕ್ಯರ ಒಂದು ರಾಜವಂಶದ ಆಳ್ವಿಕೆಯಲ್ಲಿ ನಿರ್ಮಾಣವಾದಂತ ಪಟ್ಟದ ಕಲ್ಲಿನ ಸಂಕೀರ್ಣಗಳು. ಹಾಗೆ ಮುಂದಿನ ಒಂದು ಇದು ಸಂಕೀರ್ಣದಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ರಾಣಿ ಲೋಕಮಹಾದೇವಿಯವರಿಂದ ನಿರ್ಮಿಸಲಾಗಿದೆ. ಹೌದು, ಇದು ಸರಿಯಾಗಿದೆ. ಹಾಗಾಗಿ ಒಂದು ಮತ್ತು ಮೂರು ಸರಿಯಾಗಿವೆ. ಹಾಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಅಂತ ಕೇಳಿದ್ದಾರೆ. ರಾಜ್ಯಪಾಲರಿಗೆ ಶ್ರೇಷ್ಠ ನ್ಯಾಯಾಲಯದ ಹೈಕೋರ್ಟ್ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸುತ್ತಾರೆ. ಹಾಗೆ ಮುಖ್ಯ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸುತ್ತಾರೆ. ಮುಂದೆ ಮುಖ್ಯಮಂತ್ರಿಯವರಿಗೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸ್ತಾರೆ. ಮುಂದೆ ಸ್ಪೀಕರ್ಗೆ ಯಾರು ಬೋಧಿಸ್ತಾರೆ ಅಂತಂದ್ರೆ ಅದೊಂದು ಸದನ ಏನಿರ್ತದಲ್ಲ, ಆ ಸದನದೊಳಗೆ ದೀರ್ಘವಾಗಿ ಒಂದು ಶಾಸಕರಾಗಿ ಅಥವಾ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ ಯಾರಿರ್ತಾರಲ್ಲ, ಡೀನ್ ಆಫ್ ದಿ ಹೌಸ್ ಅಂತ ಕರೀತಾರೆ ಅವರಿಗೆ, ಅವರು ವಿಧಾನಸಭೆಯ ಸ್ಪೀಕರ್ಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಮುಂದೆ ಭಾರತದ ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಭಾರತದ ಬಟ್ಟೆಗಳು ವಸ್ತ್ರಗಳು ಭೌಗೋಳಿಕ ಸೂಚನಾ ಟ್ಯಾಗ್ ಪಡೆದಿವೆ, ಜಿ ಐ ಟ್ಯಾಗ್? ಸೊ ಇಲ್ಲಿ ನೋಡ್ರಿ, ಕೋಟಾ ಡೋರಿಯಾ, ಸೊ ಇದು ಕೂಡ ಜಿ ಐ ಟ್ಯಾಗ್ ಪಡೆದಿದೆ. ಕೋಟಾ ಡೋರಿಯಾ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಇದು ಎಲ್ಲಿದು ಅಂತಂದ್ರೆ ರಾಜಸ್ಥಾನದಿದು, ರಾಜಸ್ಥಾನದ ಕೋಟಾ ಎಂಬ ಸ್ಥಳದಿಂದ ಬಂದಂತ ಸೀರೆ ಇದು, ಕೋಟಾ ಡೋರಿಯಾ. ಮುಂದೆ ಇಳಕಲ್ ಸೀರೆ, ನಿಮ್ಗೆ ಗೊತ್ತಿರುವಂಥದ್ದು ಇಳಕಲ್ ಬಾಗಲಕೋಟೆ ಜಿಲ್ಲೆ ನಮ್ಮ ಕರ್ನಾಟಕ. ಮೊಳಕಾಲ್ಮೂರು, ಮೊಳಕಾಲ್ಮೂರು ಇದು ಚಿತ್ರದುರ್ಗ ಕರ್ನಾಟಕದ ಚಿತ್ರದುರ್ಗದಲ್ಲಿ ಬರುವಂತ ಒಂದು ಊರು. ಬಲರಾಮ್ಪುರ, ಬಲರಾಮ್ಪುರ ಇದು ಒಂದು ಊರು, ಅಂದ್ರೆ ತಿರುವನಂತಪುರಂದ ಕೇರಳದ ತಿರುವನಂತಪುರಂದ ಬಲರಾಮ್ಪುರ ಎಂಬ ಊರಿನಲ್ಲಿ ಮಾಡ್ತಕ್ಕಂಥ ಸೀರೆಗಳು. ಮುಂದೆ ಕುತಂಪುಲ್ಲಿ ಸೀರೆ, ಕುತಂಪುಲ್ಲಿ ಸೀರೆ ಇದು ತ್ರಿಸರ್ ಕೇರಳ. ಮುಂದೆ ಪುಣೇರಿ ಪಗಡಿ, ಪುಣೇರಿ ಪಗಡಿ ಅಂತಂದ್ರೆ ಪುಣೆ, ಮಹಾರಾಷ್ಟ್ರದ ಪುಣೆಯಲ್ಲಿ ಆಗ್ತವ. ಇವು ಎಲ್ಲ ಸೀರೆಗಳು ಜಿ ಐ ಟ್ಯಾಗ್ ಪಡೆದವ, ಹಿಂಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದೆ ಪಣಚಿತ್ರ ಚಿತ್ರಕಲೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಇವೆರಡೂ ಸರಿಯಾಗಿವೆ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪತ್ರೊಡೆ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಇಲ್ಲಿ ಸರಿಯಾದ ಉತ್ತರ ಅಂದರೆ ಇವೆರಡು ಕೊಟ್ಟಂಥ ಎರಡು ಹೇಳಿಕೆಗಳು ಸರಿಯಾಗಿವೆ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಮಾಹಿತಿ ಆಧಾರದ ಮೇಲೆ ಇದು ಭಾರತದ ಯಾವ ಬುಡಕಟ್ಟು ಎಂದು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಜನಾಂಗೀಯ ಗುಂಪನ್ನು ಹಬ್ಸಿ ಹೆಸರಿನಿಂದಲೂ ಕರೆಯುತ್ತಾರೆ ಮತ್ತು ಮೂಲದಲ್ಲಿ ಆಫ್ರಿಕಾ ಎಂದು ನಂಬಲಾಗಿದೆ. ಅವರ ಜನಸಂಖ್ಯೆ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ಹೈದರಾಬಾದ್ ಮೊದಲಾದ ಭಾರತ ಕ್ಷೇತ್ರಗಳಿವೆ. ಅವರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಸಿದ್ದಿ. ಯಾಕಂತಂದ್ರೆ ಈ ಸಿದ್ದಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಕಂಡುಬಿಡುತ್ತದೆ. ಇತ್ತೀಚೆಗೆ MLC ಅಂತ ಒಂದು ಆಯ್ಕೆ ಮಾಡಿದ್ರು ಸಿದ್ದಿ ಜನಾಂಗದಿಂದ. ಸೊ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಗಾರೋ ಅನ್ನೋದು ನಮ್ಮ ಕಡೆ ಬರುವುದಿಲ್ಲ, ಗೋಂಡೆ ಅನ್ನೋದು ಬರುವುದಿಲ್ಲ, ಪಟಾಣಿಗಳು ನಮ್ಮಲ್ಲಿಲ್ಲ. ಸೊ ಹಿಂಗಾಗಿ ಸರಿಯಾದ ಉತ್ತರ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಇದ್ರ ಮ್ಯಾಗ ನಾವು ಗೆಸ್ ಮಾಡಿ ಆಯ್ಕೆ ಕೂಡ ಕಂಡುಹಿಡಿಯಬಹುದು, ಅದು ಸಿದ್ದಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೀ ಅಂತ ಕೇಳಿದ್ದಾರೆ. ಅದು ನಾಥುಪುರ ಪಟ್ಟು ತಮಿಳುನಾಡು, ಲಾವಣಿ ಮಹಾರಾಷ್ಟ್ರ, ಭಾವಗೀತೆ ಕರ್ನಾಟಕ, ಬಾಂಗ್ರಾ ಪಂಜಾಬ್. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಲೋಕ್ ಅದಾಲತ್ಗಳ ಬಗ್ಗೆ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಂಥ ಎರಡು ಹೇಳಿಕೆಗಳು ಸರಿಯಾಗಿವೆ, ಆಪ್ಷನ್ ಸಿ ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ತಂದೆಯಾಗಿ ಯಾರನ್ನು ಪರಿಗಣಿಸಿದ್ದಾರೆ ಅಂತ ಕೇಳಿದ್ದಾರೆ. ಅದು ಲಾರ್ಡ್ ರಿಪ್ಪನ್ ಅವರನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ. ಲಾರ್ಡ್ ಕರ್ಜನ್ ಯಾರಪ್ಪ ಅಂತಂದ್ರೆ, ಲಾರ್ಡ್ ಕರ್ಜನ್ ಬಂಗಾಳದನ್ನು ವಿಭಜನೆ ಮಾಡಿದಂಥ ವ್ಯಕ್ತಿ 1905. ಮುಂದೆ ಅದು 1911 ರದ್ದುಗೊಳಿಸ್ತಾರೆ ಯಾರ ಅಂತಂದ್ರೆ ಲಾರ್ಡ್ ಹಾರ್ಡಿಂಜ್. ಮುಂದೆ ಲಾರ್ಡ್ ಡಾಲ್ ಹೌಸಿ ಯಾರಪ್ಪ ಅಂತಂದ್ರೆ, ಇವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿ ತಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ಮಾಡ್ತಾರಲ್ಲಿ. ಮುಂದೆ ಲಾರ್ಡ್ ಮೇಯೋ, ಲಾರ್ಡ್ ಮೇಯೋ ಅಂತಂದ್ರೆ ಇವ್ರ ಕಾಲದಲ್ಲಿ ಜನಗಣತಿ ಆರಂಭ ಆಗ್ತದ, ಹಣಕಾಸಿನ ವಿಕೇಂದ್ರೀಕರಣ ಪ್ರಕ್ರಿಯೆ ಆರಂಭ ಮಾಡ್ತಾರೆ ಇವರು. ಆಮೇಲೆ ಇನ್ನೊಂದಿಲ್ಲ ಏನು ಮಾಡ್ಪತ್ತಂದ್ರೆ ಈ ವ್ಯಕ್ತಿ ದಾರುಣವಾಗಿ ಸಾಯ್ತಾರೆ, ತಮ್ಮ ಕಚೇರಿಯಲ್ಲಿ ದಾರುಣವಾಗಿ ಸಾಯ್ತಾರೆ. ಹೆಂಗತ್ತಂದ್ರೆ ಪೋರ್ಟ್ ಬ್ಲೇರ್ನಲ್ಲಿ ಪಟಾಣ ಸೇರ್ ಅಲಿಯಿಂದ ಕಚೇರಿಯಲ್ಲಿ ಹತ್ಯೆಗೀಡಾದ ಮೊದಲ ಗವರ್ನರ್ ಜನರಲ್ ಇವರು, ಲಾರ್ಡ್ ಮೇಯೋ.
ಮುಂದಿನ ಪ್ರಶ್ನೆ ಶಹತೂಶ್ ಒಂದು ವಿಧದ ಶಾಲು ಆಗಿದ್ದು ಅದನ್ನು ಯಾವುದರ ಕೂದಲಿನಿಂದ ತಯಾರಿಸಲಾಗಿದೆ ಅಂತ ಕೇಳಿದರೆ ಟಿಬೆಟಿನ ಹುಲ್ಲೆ ಅಂದರೆ ಟಿಬೆಟಿಯನ್ ಆಂಟಲೋ. ಮುಂದಿನ ಪ್ರಶ್ನೆ ಸರ್ಕಾರಿ ಹುದ್ದೆಗಳನ್ನು ರೂಪಿಸುವುದು ಮೂಲಭೂತ ಹಕ್ಕು ಎಂದು ಸಂವಿಧಾನದ ಯಾವ ವಿಧಿಯ ಹಕ್ಕನ್ನು ಮಾಡಿದೆ? ಸೊ ಅದಕ್ಕೆ ಸರಿಯಾದ ಉತ್ತರ ಲೇಖನ 19. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇವು ಕೊಟ್ಟಂಥ ನಾಲ್ಕು ಆಯ್ಕೆಗಳು ಏನು ಹೇಳ್ತಾವ ಅನ್ನೋದು ಕೂಡ ನಾವು ತಿಳ್ಕೋಬೇಕು. ಸೊ ಇಲ್ಲಿ ಮೊದಲನೇ ಆಯ್ಕೆ ಏನಪ್ಪ ಅಂತಂದ್ರೆ ಲೇಖನ 17 ಆರ್ಟಿಕಲ್ 17 ಏನು ಹೇಳ್ತದೆ ಅಂತಂದ್ರೆ ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ಹೇಳ್ತದೆ. ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ಹೇಳ್ತದೆ ಆರ್ಟಿಕಲ್ 17. ಹಾಗಾದರೆ ಆರ್ಟಿಕಲ್ 18 ಏನು ಹೇಳ್ತದಪ್ಪ ಅಂತಂದ್ರೆ ಇದು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶಗಳ ಬಗ್ಗೆ ತಿಳಿಸ್ತದೆ. ಮುಂದೆ ಆರ್ಟಿಕಲ್ 19, ಆರ್ಟಿಕಲ್ 19 ಸ್ವಾತಂತ್ರ್ಯದ ಹಕ್ಕು ಕೊಟ್ಟದ. ಹೌದಾ? ಇಲ್ಲಿ ಸ್ವಾತಂತ್ರ್ಯ ಹಕ್ಕು ಅಂತ ಬಂದಾಗ ಈ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಒಟ್ಟು 6 ವಿಧದ ಸ್ವಾತಂತ್ರ್ಯಗಳನ್ನು ನಮಗೆ ಸಿಗ್ತಾವ. 6 ವಿಧದ ಸ್ವಾತಂತ್ರ್ಯಗಳು ಕೊಟ್ಟೈತಿ. ಸೊ ಹಾಗಾದರೆ ಆ 6 ವಿಧದ ಸ್ವಾತಂತ್ರ್ಯಗಳು ಯಾವುವು ಅಂತಂದ್ರೆ ಮೊದಲನೇದು ವಾಕ್ ಸ್ವಾತಂತ್ರ್ಯ, ಅದು 19ನೇದು 1A ಅಂತ ಬರ್ತದೆ. ಮುಂದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ ಇಲ್ಲಿ ಕೇಳಿದಾರೆ ನೋಡ್ರಿ, ಸಂಘಗಳನ್ನು ರೂಪಿಸುವುದು ಅದು ಇದರಲ್ಲಿ ಬರ್ತದೆ ಆರ್ಟಿಕಲ್ 19. ಸಂಘ ಕಟ್ಟುವ ಸ್ವಾತಂತ್ರ್ಯ, ಸಂಚಾರ ಮಾಡುವ ಸ್ವಾತಂತ್ರ್ಯ, ವಾಸಿಸುವ ಸ್ವಾತಂತ್ರ್ಯ, ವೃತ್ತಿ ಮಾಡುವ ಸ್ವಾತಂತ್ರ್ಯ, ಒಟ್ಟು 6 ಸ್ವಾತಂತ್ರ್ಯಗಳನ್ನು ಆರ್ಟಿಕಲ್ 19 ಪ್ರಕಾರ ನಾವು ತಗೋಬಹುದು. ಮುಂದೆ ಆರ್ಟಿಕಲ್ 20 ಏನು ಹೇಳ್ತದಪ್ಪ, ಲೇಖನ 20, ಇದು ಸಭೆ ಸೇರುವ ಮತ್ತು ಸಂಘಟನೆಯ ಹಕ್ಕು, ಸಂಘಟನೆ ಕಟ್ಟುವಂತಹ ಹಕ್ಕು ಇದು ಕೂಡ ಕೊಡ್ತಾ ಇದೆ ಆರ್ಟಿಕಲ್ 20. ಸೊ ಸರಿಯಾದ ಉತ್ತರ ಇಲ್ಲಿ ಆರ್ಟಿಕಲ್ 19. ಮುಂದಿನ ಪ್ರಶ್ನೆ, ಎಷ್ಟು ಉಪನಿಷತ್ತುಗಳು ಇವೆ? 108 ಉಪನಿಷತ್ತುಗಳಿವೆ. ಯಾರ ಜನ್ಮ ವಾರ್ಷಿಕೋತ್ಸವವನ್ನು ರಾಷ್ಟ್ರೀಯ ಏಕತಾ ದಿವಸವನ್ನಾಗಿ ಆಚರಿಸಲಾಗುತ್ತದೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್, ಹಾಗಾದರೆ ನೆಹರು ಅವರದು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತದೆ. ಮುಂದಿನ ಪ್ರಶ್ನೆ, ಗಾಯತ್ರಿ ಮಂತ್ರವು ಯಾವುದರಲ್ಲಿದೆ ಅಂತ ಕೇಳಿದರೆ ಋಗ್ವೇದದಲ್ಲಿ. ವಿವಿಧೋದ್ದೇಶ ನೀರಾವರಿ ಯೋಜನೆ ಪೋಲಾವರಂ ಯಾವುದರಲ್ಲಿದೆ? ಅದು ಗೋದಾವರಿ. ನೆಕ್ಸ್ಟ್, ಪುಮ್ಡೀಸ್ ಎಂದು ಕರೆಯಲಾದ ತೇಲುವ ದ್ವೀಪಗಳು ಯಾವ ಸರೋವರದಲ್ಲಿ ಕಂಡುಬರುತ್ತವೆ? ಅದು ಲೋಕಟಕ್ ಸರೋವರ. ಮುಂದಿನ ಪ್ರಶ್ನೆ, ಮೈಕ್ರೋ ಪ್ಲಾಸ್ಟಿಕ್ಸ್ ಬಗ್ಗೆ ಕೆಳಗೆ ಹೇಳಿಕೆಗಳು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ, ಸರಿಯಾದ ಉತ್ತರಗಳು ಈ ಕೊಟ್ಟಂಥ ಎರಡೂ ಆಯ್ಕೆಗಳಿವೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಒಂದು ಪ್ರಶ್ನೆ, ಜೌಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೊಂದು ಕರೀತಾರೆ ಅಂತ ಕೇಳಿದರೆ, ಜೌಗು ಪ್ರದೇಶಗಳು ಅದು ಹೆಲೋಪ್ಯಾಕ್ಸ್. ಮುಂದೆ ಇನ್ನುಳಿದ 3 ಆಯ್ಕೆಗಳು ಏನು ಹೇಳ್ತಾವೆ ಅದನ್ನು ನೋಡಬೇಕು ನಾವು. ಜೆರೋಫೈಟ್ಸ್ ಅಂತಂದ್ರೆ ಶುಷ್ಕ ವಾತಾವರಣದಲ್ಲಿ ಬೆಳೆಯುವಂಥ ಸಸ್ಯಗಳು. ಜೆರೋಫೈಟ್ಸ್ ಅಂದ್ರೆ ಶುಷ್ಕ ವಾತಾವರಣ. ಶುಷ್ಕ ವಾತಾವರಣ ಅಂದ್ರೆ ಇವುಗಳ ಒಂದು ಬೆಳವಣಿಗೆಗೆ ಅತಿ ಕಡಿಮೆ ನೀರು ಬೇಕು. ಮುಂದೆ ಎರೋಮೋಫೈಟ್ಸ್, ಎರೋಮೋಫೈಟ್ಸ್ ಅಂದ್ರೆ ಮರುಭೂಮಿ ಅಥವಾ ಹುಲ್ಲುಗಾವಲು ಪರಿಸರದಲ್ಲಿ ಬೆಳೆಯುವಂಥ ಒಂದು ಸಸ್ಯಗಳು ಎರೋಮೋಫೈಟ್ಸ್. ಹಾಗೆ ಶಾಮೋಫೈಟ್ಸ್ ಅಂತಂದ್ರೇನು, ಶಾಮೋಫೈಟ್ಸ್ ಅಂತಂದ್ರೆ ಮಣ್ಣು ಅಥವಾ ಮರಳು ಅಥವಾ ಮರಳು ಮಣ್ಣಿನಲ್ಲಿ, ಮರಳು ಅಥವಾ ಮರಳು ಸ್ಯಾಂಡ್ ಆರ್ ಸ್ಯಾಂಡಿ ಸಾಯಿಲ್ ಅಲ್ಲಿ ಬೆಳೆಯುವಂಥ ಸಸ್ಯಗಳು. ಮುಂದಿನ ಪ್ರಶ್ನೆ, ಬಾಬಾ ಕಲ್ಯಾಣಿ ಕಮಿಟಿ ಯಾವುದರ ಕೂಡ ಸಂಬಂಧಿಸಿದೆ ಅಂತ ಕೇಳಿದರೆ, ಬಾಬಾ ಕಲ್ಯಾಣಿ ವಿಶೇಷ ಆರ್ಥಿಕ ವಲಯ, ಸ್ಪೆಷಲ್ ಎಕನಾಮಿಕಲ್ ಜೋನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕಮಿಟಿ. ಹಾಗಾದರೆ ಇಲ್ಲಿ MSME ಅಂತ ಕೊಟ್ಟಿದ್ದಾರೆ. MSME ಸಂಬಂಧಪಟ್ಟಂಥ ಒಂದು ಕಮಿಟಿ ಯಾವುದಪ್ಪ ಅಂತಂದ್ರೆ, ಸೊ ಅದಕ್ಕೂ ಕೂಡ ಸರಿಯಾದ ಉತ್ತರ ಇದೆ ಇಲ್ಲಿ, UK ಶಿನ್ನಾ ಕಮಿಟಿ. MSMEಗೆ ಸಂಬಂಧಪಟ್ಟಂಥ ಒಂದು ಕಮಿಟಿ ಯಾವುದು ಅಂತಂದ್ರೆ UK ಶಿನ್ನಾ ಕಮಿಟಿ. ಮುಂದೆ ಇಲ್ಲಿ ಹಲವು ಕಮಿಟಿಗಳು ಬರ್ತಾವೆ. ಇಲ್ಲಿ ಕೃಷಿ ಮರು ಹಣಕಾಸು ಇದಕ್ಕೆ ಸಂಬಂಧ ನಬಾರ್ಡ್ ನೋಡ್ಕೋತದೆ ಎಲ್ಲ ಕೃಷಿ ಹಣಕಾಸಿಗೆ ಸಂಬಂಧಪಟ್ಟಂತೆ. ಶಿಕ್ಷಣ ಕ್ಷೇತ್ರಕ್ಕಾಗಿ ಹಲವಾರು ಕಮಿಟಿಗಳಿದ್ದಾವೆ. ಮುಂದಿನ ಪ್ರಶ್ನೆ, ಈ 100 ಪೈಲಟ್ ಯೋಜನೆಯು ಯಾವುದರ ಕೂಡ ಸಂಬಂಧಿಸಿದೆ ಅಂತ ಕೇಳಿದರೆ, ಅದು ಇಥೆನಾಲ್ ಉತ್ಪಾದನೆ. ಅಂದರೆ ಭಾರತದಲ್ಲಿ 2050 ಒಂದು ಲೆವೆಲ್ಗೆ ಒಟ್ಟು ಇಥೆನಾಲ್ ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಂತ ಒಂದು ಗುರಿ ಹೊಂದಿದ್ದಾರೆ. ಅದು E100 ಪೈಲಟ್ ಸಂಬಂಧಪಟ್ಟಿದೆ. ಮುಂದೆ ಕಾರ್ಬಿಸ್ ಕೊಲ್ಲಿ ಘೋಷಣೆ ಇದು ಯಾವ ಶೃಂಗಸಭೆ ಸಮ್ಮೇಳನ ಕೂಡ ಸಂಬಂಧಿಸಿದೆ ಅಂತ ಕೇಳಿದರೆ, ಸರಿಯಾದ ಉತ್ತರ ಆಪ್ಷನ್ ಬಿ, G7 ಶೃಂಗಸಭೆ 2021. ಮುಂದೆ ಬ್ಲೂ ಬೇಬಿ ಸಿಂಡ್ರಮ್ ಇದಕ್ಕೆ ಸಂಬಂಧಪಟ್ಟಿದೆ, ನೈಟ್ರೇಟ್. ಮುಂದಿನ ಪ್ರಶ್ನೆ, ಮುಷೈರಾ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದೆ, ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ. ಸೊ ಇಲ್ಲಿ ಕೊಟ್ಟಂಥ 3 ಆಯ್ಕೆಗಳು ಕರೆಕ್ಟ್ ಆಗಿವೆ, ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದೆ ಭಾರತದಲ್ಲಿ ಯಾವ ಬ್ಯಾಂಕ್ ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದ ಉತ್ತರ ನಬಾರ್ಡ್ ಆಗಿದೆ. ಸೊ ಹಾಗಾದ್ರೆ ನಬಾರ್ಡ್ ಅಂತಂದ್ರೆ ನಬಾರ್ಡ್ನ ವಿಸ್ತೃತ ರೂಪ ಏನಪ್ಪಾ ಅಂತಂದ್ರೆ, ಅದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಹಾಗಾದರೆ RBI ಅಂದರೆ ಏನಪ್ಪ, ನಿಮ್ಗೆ ಗೊತ್ತಿರುವಂಥದ್ದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ.
ಮುಂದಿನ ಪ್ರಶ್ನೆ ಯಾವ ಕೇಂದ್ರ ಸಶಸ್ತ್ರ ಪಡೆ ದಿವ್ಯಾಂಗ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಕೇಂದ್ರ ಸ್ಥಾಪಿಸಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇಂದ್ರ ರಿಸರ್ವ್ ಪೊಲೀಸ್ ಫೋರ್ಸ್ ಮುಂದಿನ ಪ್ರಶ್ನೆ ಕಾಲೋಚಿತ ವ್ಯತ್ಯಾಸಗಳು ಎಲ್ಲಿ ಗರಿಷ್ಠವಾಗಿರುತ್ತವೆ ಅಂತ ಕೇಳಿದ್ದಾರೆ ಅಂದ್ರೆ ಸೀಸನಲ್ ಕಾಂಟ್ರಾಸ್ಟ್ ಆರ್ ಮ್ಯಾಕ್ಸಿಮಮ್ ಇನ್ ಅದು ಮಧ್ಯ ಅಕ್ಷಾಂಶಗಳು ಮಿಡ್ ಲ್ಯಾಟಿಟ್ಯೂಡ್ ಇಲ್ಲಿ ಗರಿಷ್ಠ ಅಂತ ಕೇಳಿದ್ದಾರೆ ಹಾಗೆರೆ ಕನಿಷ್ಠ ಅಂತ ಕೇಳಿದ್ರೆ ಏನಾಗ್ತಿತ್ತು ಉತ್ತರ ಕಾಲೋಚಿತ ವ್ಯತ್ಯಾಸಗಳು ಎಲ್ಲಿ ಕನಿಷ್ಠವಾಗಿರ್ತವೆ ಅಂತಂದ್ರೆ ಸಮಭಾಜಕ ವೃತ್ತಗಳು ಸಮಭಾಜಕ ವೃತ್ತದಲ್ಲಿ ಕಮ್ಮಿ ಇರ್ತದೆ ಇಕ್ವೇಟರ್ ನಲ್ಲಿ ಯಾಕೆ ಕಮ್ಮಿ ಇರ್ತದಪ್ಪ ಸಮಭಾಜಕ ವೃತ್ತದಲ್ಲಿ ಅಂತಂದ್ರೆ ಅಲ್ಲಿ ಸೂರ್ಯನ ಕಿರಣಗಳು ಯಾವಾಗಲೂ ಲಂಬವಾಗಿ ಬೀಳುವುದರಿಂದ ತಾಪಮಾನದ ವ್ಯತ್ಯಾಸ ಕಡಿಮೆ ಇರ್ತದ ಹೀಗಾಗಿ ಅಲ್ಲಿ ವ್ಯತ್ಯಾಸ ಕನಿಷ್ಠ ಇರ್ತದ ಮುಂದಿನ ಪ್ರಶ್ನೆ ಯಾವುದೇ ಪ್ರದೇಶದ ಮೇಲ್ಮೈ ವಿಶೇಷತೆಯನ್ನು ತೋರಿಸುವ ನಕ್ಷೆಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಪರಿಹಾರ ನಕ್ಷೆ ಛಾಯಾಭೂಪಟ ಭಾರತದ ಅತ್ಯಂತ ಆಳವಾದ ಗಣಿ ಯಾವುದು ಅಂತಂದ್ರೆ ಕೋಲ್ಡ್ ಚಿನ್ನದ ಗಣಿ ಕೆಳಗಿನ ಸಸ್ಯವರ್ಗಗಳಲ್ಲಿ ಯಾವುದು ಗರಿಷ್ಠ ಜೈವಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತದೆ ಅಂತಂದ್ರೆ ಸರಿಯಾದ ಉತ್ತರ ಉಷ್ಣವಲಯದ ಮಳೆ ಕಾಡು ಮುಂದಿನ ಪ್ರಶ್ನೆ ಜೀವಗೋಳದ ಮೀಸಲು ಅಥವಾ ಸಂಚಯಗಳು ರಿಸರ್ವ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಕೊಟ್ಟಂತ ಮೂರು ಆಯ್ಕೆಗಳು ಸರಿಯಾಗಿವೆ ಹಾಗಾದರೆ ಸರಿಯಾದ ಉತ್ತರ ಒಂದು ಎರಡು ಮೂರು ಅಂದ್ರೆ ಆಪ್ಷನ್ ಡಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮಗಳು 2021 ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಸೊ ಇಲ್ಲಿ ಕೊಟ್ಟಂತ ಎರಡೂ ಆಯ್ಕೆಗಳು ಸಹ ಸರಿಯಾಗಿವೆ ಹಾಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಮುಂದಿನ ಪ್ರಶ್ನೆ ಭಾರತದ ಆಳವಾದ ಸಮುದ್ರದ ಮಿಷನ್ ಅನ್ನು ಅನುಷ್ಠಾನಗೊಳಿಸುವ ನೋಡಲ್ ಸಚಿವಾಲಯ ಯಾವುದು ಅಂತ ಕೇಳಿದರೆ ಭೂ ವಿಜ್ಞಾನ ಸಚಿವಾಲಯ ಆಪ್ಷನ್ ಬಿ ಭಾರತದ ಹಣಕಾಸು ಸೂಕ್ಷ್ಮ ಜ್ಞಾನ ಗುಪ್ತಚರ ವಿಭಾಗದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಸರಿಯಾದವನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಸೊ ಇಲ್ಲಿ ಸರಿಯಾದ ಹೇಳಿಕೆ ಆಪ್ಷನ್ ಸಿ ಒಂದು ಮತ್ತು ಎರಡು ಸರಿಯಾಗಿ ಕರೆಕ್ಟ್ ಆಗಿವೆ ಅಂದರೆ FIU ಇಂಡಿಯಾ ಯು ಅದು ಸಂಶಯಾಸ್ಪದ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಸ್ಕರಿಸುವುದು ವಿಶ್ಲೇಷಿಸುವುದು ಮತ್ತು ಪ್ರಸಾರ ಮಾಡುವುದಕ್ಕೆ ಜವಾಬ್ದಾರಿ ಹೊಂದಿದೆ ಇದರ ಕೆಲಸವನ್ನು ಹಣಕಾಸು ಸಚಿವರು ಮೇಲ್ವಿಚಾರಣೆ ಮಾಡ್ತಾರೆ ಅಂತ ಹೇಳಿದೆ ಎರಡೂ ಕರೆಕ್ಟ್ ಆಗಿದೆ ಮುಂದೆ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಶ್ರೇಷ್ಠ ಯೋಜನೆ ಅಂದರೆ ಏನು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಭಾರತದಲ್ಲಿ ಸಮಗ್ರ ಮೂಲಸೌಕರ್ಯ ಅಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ಶ್ರೇಷ್ಠ ಯೋಜನೆ ಆಪ್ಷನ್ ಎ ಇಸ್ ಕರೆಕ್ಟ್ ಮುಂದೆ ಮೇಕೆದಾಟು ಒಂದು ವಿವಿಧ ಯೋಜನೆ ಇದು ಎಲ್ಲಿದೆ ಅಂತ ಕೇಳಿದರೆ ಅದು ಕಾವೇರಿ ನದಿಗೆ ಮುಂದೆ ಭಾರತದ ಯಾವ ನಗರವು 100% COVID-19 ಲಸಿಕೆಯನ್ನು ಮೊದಲು ಸಾಧಿಸಿತು ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಭುವನೇಶ್ವರ್ ಆಪ್ಷನ್ ಸಿ ಮುಂದೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ ಭಾರತ ಮೊದಲ ಏಕಕಾಲೀಯವಾಗಿ ಜನಗಣತಿಯನ್ನು 1881 ನಡೆಸಲಾಯಿತು ದಶಮಾನದ ಜನಗಣತಿಯನ್ನು ನಡೆಸುವ ಜವಾಬ್ದಾರಿ ಭಾರತದ ರಿಜಿಸ್ಟ್ರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿ ಮೇಲೆ ಇರುತ್ತದೆ 2011 ಸಾಮಾಜಿಕ ಆರ್ಥಿಕ ಸ್ಥಿತಿ ಗಣತಿಯ ವಿವಿಧ ಸಮುದಾಯಗಳ ಬಗ್ಗೆ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ದಾಖಲೆಗಳನ್ನು ಪಡೆಯುತ್ತೆ ಅಂತ ಹೇಳಿದರೆ ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ ಕೊಟ್ಟಂತ ಮೂರು ಹೇಳಿಕೆಗಳು ಸರಿಯಾಗಿವೆ ಹಾಗಾದರೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಸೊ ಇಲ್ಲಿಗೆ ಈ ವಿಶ್ಲೇಷಣೆಯು ಪ್ರಶ್ನೆ ಪತ್ರಿಕೆ ನೋಡಿದ್ವಿ ದಯವಿಟ್ಟು ನಿಮಗೆ ಮಗದೊಮ್ಮೆ ಕೇಳೋದು ಏನಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ ಯಾಕೆ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಅಂತೇಳಿ ಸೊ ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು ಅಲ್ಲಿ ಪ್ರಚಲಿತ ವಿದ್ಯಮಾನಗಳು ಹಾಗೂ ಸಾಮಾನ್ಯ ವಿದ್ಯಮಾನಗಳು ಹಾಗೂ ಕುತೂಹಲಕಾರಿ ವಿಷಯಗಳನ್ನು ಕೂಡ ನೀವು ಅಲ್ಲಿ ಕಲೀಲಿಕ್ಕೆ ನೋಡ್ಬೋದು ಸೊ ದಯವಿಟ್ಟು ನಮ್ಮ ಅಕೌಂಟ್ನ ಫಾಲೋ ಮಾಡಿರಿ ನಿಮ್ಮ ಯಾವುದಾದ್ರೂ ನೀವು ಪರೀಕ್ಷೆಗಾಗಿ ತಯಾರಿ ನಡೆಸ್ತಿದ್ರ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಬೇಗ ನೀವು ಅಂದ್ಕೊಂಡದ್ದು ನೀವು ಸಾಧಿಸ್ರಿ ಎಲ್ಲರಿಗೂ ಧನ್ಯವಾದಗಳು